ಚಿತ್ರನ ಸೂತನ ಪವಿತ್ರ ನಾಮದಲ್ಲಿ ಆಮೇನ್ ಪವಿತ್ರಾತ್ಮರೆ ಬನೇರಿ ನಿಮ್ಮ ಸ್ವರ್ಗ ಅಗ್ನಿಯಿಂದ ನಮ್ಮ ಹೃದಯಗಳ ಮಾತನ್ನು ನೀವು ಸ್ಪರ್ಶಿಸಿ ಪ್ರಭುವಿನ ಕೃಪೆಯಲ್ಲಿಯೂ ಅವರ ಸಂತೋಷದಲ್ಲಿ ನಾವು ಬೆಳೆಯುವಂತೆ ನಮ್ಮನ್ನು ಆಶ್ವಾದಿಸಬೇಕೆಂದು ನಮ್ಮ ಪ್ರಭು ರಕ್ಷಕರವಾದ ಕ್ರಿಸ್ತರ ಮುಖಾಂತರ ನಾವು ಪ್ರಾರ್ಥಿಸ್ತೇವೆ ಆಮೆನ್ ಆತ್ಮೀಯ ಸಹೋದರ ಸಹೋದರಿ ಆಗಮನ ಕಾಲದ ಮೂರನೆಯ ಭಾನುವಾರದಲ್ಲಿದ್ದೇವೆ ಈ ಭಾನುವಾರವನ್ನು ಸಂತೋಷದ ಭಾನುವಾರ ಎಂದು ಧರ್ಮಸಭೆ ಆಚರಿಸುತ್ತೆ ಏಕೆಂದ್ರಿಂದ ದೈವವಾಕ್ಯದ ವಿಧಿಗಳು ದೇವರಲ್ಲಿ ನಾವು ಸಂತೋಷವಾಗಿರಲು ನಮ್ಮನ್ನು ಆಹ್ವಾನಿಸುತ್ತದೆ ಮೊದಲನೆಯ ವಾಚನದಲ್ಲಿ ನಾವು ನೋಡುತ್ತೇವೆ ಯಾವ ರೀತಿ ಯಶಯ ಪ್ರವಾದಿನ ದೇವರು ಅಭಿಷೇಕ ಮಾಡಿದ್ದಾರೆ ಯಾವುದಕ್ಕೋಸ್ಕರ ದೇವರ ಆತ್ಮ ನನ್ನ ಮೇಲಿದೆ ದೀನತಲರಿಗೆ ಶುಭ ಸಂದೇಶವನ್ನು ಸಾರರು ಬಂಧಿತರಿಗೆ ಬಿಡುಗಡೆಯನ್ನು ಅಂದರಿಗೆ ದೃಷ್ಟಿದಾನವನ್ನು ದೇವರು ಕರುಣಿಸಿದಂಥ ಆ ವರ್ಷವನ್ನು ಜೋಬಿಲಿ ವರ್ಷವನ್ನು ಬೋ ಪ್ರಬೋಧಿಸಲು ಪ್ರಭು ನನ್ನನ್ನು ಅಭಿಷೇಕ ಗಳಿಸಿದ್ದಾರೆ ಎಂದು ಹೇಳುತ್ತಾರೆ ಹೌದು ಆತ್ಮೀಯ ಸಹೋದರ ಸಹೋದರರೇ ನಮ್ಮ ದೇವರು ನಮಗೆ ಬಿಡುಗಡೆಯನ್ನು ಸೌಖ್ಯವನ್ನು ಶಕ್ತಿಯನ್ನು ಸ್ಫೂರ್ತಿಯನ್ನು ಚೇತನ ಕೊಡುವ ದೇವರು ನಮ್ಮ ದೇವರು ನಮಗೆ ಬೆ ಶೋಷಣೆಯ ದೇವರಲ್ಲ ನಮ್ಮನ್ನು ದಂಡಿಸುವ ದೇವರಲ್ಲ ಬದಲಾಗಿ ನಮ್ಮ ಬದುಕನ್ನು ಹಸನುಪಡಿಸಿ ನಮ್ಮ ಬದುಕಿಗೆ ಬೇಕಾದ ನೆಮ್ಮದಿಯನ್ನು ಶಾಂತೋ ಸಂತೋಷವನ್ನು ಶಾಂತಿಯನ್ನು ಕೊಡುವ ದೇವರಾಗಿದ್ದಾರೆ ಇಂಥ ದೇವರನ್ನು ನಾವು ಪ್ರಾರ್ಥಿಸಿ ಅವರಲ್ಲಿ ಸಂತೋಷವಾಗಿ ಎರಡನೆಯ ಬಾಳ್ಚನಿಸ್ತಪ್ಪವರು ಹೇಳುತ್ತಾರೆ ನೀವು ಸದಾಕಾಲ ಹರ್ಷಚಿತ್ತರಾಗಿರಿ ಸಂತೋಷದಿಂದಿರಿ ದೇವರಲ್ಲಿ ಪ್ರಾರ್ಥಿಸಿರಿ ಅವರಿಗೆ ಸ್ತುತಿಗೀತೆಗಳನ್ನು ಹಾಡಿರಿ ಏಕೆಂದರೆ ಆ ದೇವರ ಆಶೀರ್ವಾದವೇ ನಮ್ಮನ್ನು ಮುನ್ನಡೆಸಿಬರದೆಂದು ಹೇಳುತ್ತಾರೆ ಇಂದಿನ ಶುಭ ಸಂದೇಶದಲ್ಲಿ ಸ್ನಾನಕ್ಕೆ ಜನರು ಪ್ರಶ್ನಿಸುತ್ತಾರೆ ನೀವು ಯಾರು ಎಂದು ಏಕೆಂದರೆ ಜನರು ಮೆಸ್ಸಿಯರನ್ನು ಎದುರುಗೊಳ್ಳುತ್ತಿದ್ದರು ಇವರೇ ಆಗಿರಬಹುದು ಎಂಬ ಒಂದು ಸಂದೇಹದಿಂದ ಅವರು ಸ್ನಾನಕ್ಕೆ ಪ್ರಶಿಸಿದಾಗ ಪ್ರೇಕ್ಷಿಸಿದ ಜನರಿಗೆ ಸುಳ್ಳು ಹೇಳಲಿಲ್ಲ ಸ್ವಪ್ರತಿಷ್ಠೆಯಿಂದ ಅವರ ಮೇಲೆ ಜಂಬ ಕುಚ್ಚಿಕೊಳ್ಳಲಿಲ್ಲ ಬದಲಾಗಿ ಅವರು ಹೇಳಿದರು ನಾನು ಬೆಂಗಾಡಿನಲ್ಲಿ ಪ್ರಭುವಿನ ಹಾದಿನೂ ಸಿದ್ಧಗೊಳಿಸಲು ಕೂಗುವ ಸ್ವರ ಮಾತ್ರ ಜಗಜ್ಯೋತಿ ಬೆಳಕು ನಾನಲ್ಲ ಆ ಬೆಳಕಿಗೆ ಸಾಕ್ಷಿ ಕೊಡಲು ಬಂದವನು ಎಂದು ತಮ್ಮನೆ ತಾವು ಅಂಗೀಕರಿಸಿ ಜನರಿಗೆ ತಾವು ಯಾರೆಂಬ ಸತ್ಯವನ್ನು ನೀಡುತ್ತಾರೆ ಆತ್ಮೀಯ ಸಹೋದರ ಸಹೋದರಿ ಇಂದು ಜನರನ್ನು ನಂಬುವುದೇ ಕಷ್ಟ ಒಳಗೆ ಒಳಗೆ ಒಂದು ರೀತಿ ಹೊರಗೆ ಒಂದು ರೀತಿ ತೋರಿಕೆಯ ಜೀವನದಲ್ಲಿ ಬಹಳ ಒಳ್ಳೆಯವರಾಗಿ ದೈವಭಕ್ತರಾಗಿ ದಿನ ಬಲಿಪೂಜೆಗೆ ಹೋಗುವಂಥದ್ದು ಪ್ರಾರ್ಥನೆ ಮಾಡುವಂಥದ್ದು ಹೀಗೆ ಆದರೆ ಅವರು ಇರುವ ವಿಷ ಅವರಿಗೆ ತಿಳಿದಿದೆ ಆದರೆ ಇನ್ನೊಂದು ಶುಭ ಸಂದೇಶದಲ್ಲಿ ಸ್ನಾನಕ್ಕೆ ವಾನರು ಇಂಥ ಅದಲು ಬದಲು ಹುಸಿಯಾದ ಜೀವನವನ್ನು ಸಂತ ಸ್ನಾನಕ ವಾಹನ ಹೇಳುವುದಿಲ್ಲ ಬದಲಾಗಿ ತಾವು ಯಾರು ತಾನು ಬಂದದ್ದು ಯಾವ ಕಾರ್ಯಕ್ಕಾಗಿ ಇಂದ ಬಹಳ ಅವರು ಬಹಳ ಸ್ಪಷ್ಟವಾಗಿ ಜನರಿಗೆ ತಿಳಿಸುತ್ತಾರೆ ನಾನು ಬೆಳಕಲ್ಲ ನಾನು ಮೆಸ್ಸಿ ಅಲ್ಲ ನಾನು ಅದಕ್ಕೆ ಸಿದ್ಧಗೊಳಿಸುವ ವ್ಯಕ್ತಿ ಅದಕ್ಕೆ ಮೆಸ್ಸಿಯನ್ನು ಬರೋಣಕ್ಕಾಗಿ ನಾನು ಸಿದ್ಧಪಡಿಸುವ ವ್ಯಕ್ತಿ ಎಂದು ತಿಳಿದರು ಆದ್ದರಿಂದ ನಮ್ಮ ಅಂತಃಕರಣ ಬಹಿರಂಗದಲ್ಲಿ ನಾವು ಯಾರೆಂದು ನಮಗೆ ತಿಳಿದು ಆದ್ದರಿಂದ ದೇವರ ಮುಂದೆ ನಾವು ನಾಟಕ ಮಾಡಲು ಸಾಧ್ಯ ಜನರ ಮುಂದೆ ನಾವು ನಾಟಕ ಮಾಡಬಹುದು ಅವರನ್ನು ಮೋಸಪಡಿಸಬಹುದು ಆದರೆ ದೇವರ ದೇವರ ಮುಂದೆ ನಾವು ಮೋಸಗೊಳಿಸಲು ದೇವರನ್ನು ಮೋಸಗೊಳಿಸಲು ಸಾಧ್ಯವಿಲ್ಲ ಆದ್ದರಿಂದ ನಮ್ಮ ಅಂತಃಕರಣದಲ್ಲಿರುವ ನಮ್ಮ ಶಕ್ತಿ ನಮ್ಮ ನ್ಯೂನತೆಗಳನ್ನು ಅರಿತುಕೊಂಡು ನಾವು ದೇವರಿಗೆ ಮೆಚ್ಚಿಕೊಂಡಂಥ ಬದುಕನ್ನು ಬದುಕಲು ಸಂತ ಸ್ನಾನಿಕಮಾನರಂತೆ ಸತ್ಯಪರರಾಗಿ ನಿಷ್ಠೆಯಿಂದ ಬದುಕಲು ಬೇಕಾದ ಕೃಪೆಗಾಗಿ ನಾವು ಪ್ರಭೆಯಲ್ಲಿ ಪ್ರಾರ್ಥಿಸೋಣ ದಾರಿ ತಪ್ಪಿನ ನಡೆದೇ ಅದೇ ದಾರಿಯಲ್ಲಿ ನಾ ಅಲೆದೇ ಆದರೂ ಏಸು ಕೈ ಬಿಡದೆ ತಾನೇ ಬಂದೂರು ರಕ್ಷಿಸಿದ ಆದರೂ ಏಸು ಕೈ ಬಿಡದೆ ತಾನೇ ಬಂದೂರು ರಕ್ಷಿಸಿದ ಇಂಥ ಒಳ್ಳೆ ಏಸು ನನ್ನ ಸ್ವಂತ ರಕ್ಷಕ ಓ ಸಂತೋಷ ಉಕ್ಕುತ್ತೆ ಸಂತೋಷ ಉಕ್ಕುತ್ತೆ ಸಂತೋಷ ಉಕ್ಕೆ ಉಕ್ಕುತ್ತೆ ಹಾಲೆಲು ಯಾ ನಮ್ಮ ರಕ್ಷಕ ನಮ್ಮ ಪಾಪ ತೊಳೆದ ಸಂತೋಷ ಉಕ್ಕೆ ಉಕ್ಕುತ್ತೆ ಪ್ರಾರ್ಥಿಸೋಣ ಹೌದು ಪ್ರಭು ಏಸುವೆ ನಿಮ್ಮ ಕೃಪೆ ನಿಮ್ಮ ಪುರುಷದ ರಕ್ತದಿಂದ ನಮ್ಮನ್ನು ನೀವು ಬಿಡುಗಡೆಗೊಳಿಸಿದ್ದೀರಿ ಸೈತಾನನಿಂದಲೂ ಪಾಪದಿಂದಲೂ ಸಾವಿನಿಂದಲೂ ನಮಗೆ ಬೇಕಾದಂಥ ರಕ್ಷಣೆ ತಂದು ಸಿಗಿದ್ದೀರಿ ಆದ್ದರಿಂದ ನಮಗೆ ಸಂತೋಷ ಇದೆ ಆದ್ದರಿಂದ ನಿಮ್ಮ ಪಾಡು ಮರಣ ಪುನರ್ತ್ಥಾನದಲ್ಲಿ ನಾವು ಸ್ನಾನ ದೀಕ್ಷೆ ನೋಡಿದಿರುವ ನಾವು ನಮ್ಮ ಜೀವನದ ಪ್ರತಿಯೊಂದು ಜಿನವೂ ನಿಮ್ಮನ್ನು ಎದುರುಗೊಳ್ಳಲು ಪ್ರೀತಿಯಿಂದಲೂ ಪರಿಶುದ್ಧತೆಯಿಂದಲೂ ಬದುಕುವ ಕೃಪೆಯನ್ನು ನಮಗೆ ದೇವಪಾಲಿಸಬೇಕೆಂದು ನಿಮ್ಮ ಪರಿಶುದ್ಧವಾದ ಹೆಸರಲ್ಲಿ ನಾವು ಪ್ರಾರ್ಥಿಸ್ತೇವೆ ತಂದೆಯೇ ಆಮೇನ್ ಪ್ರಭು ನಿಮ್ಮೊಡನೆ ಇರಲಿ ಸರ್ವಶಕ್ತ ದೇವರಾದ ಪಿತಾ ಸುತ ಪವಿತ್ರಾತ್ಮ ನಿಮ್ಮನ್ನು ಆಶೀರ್ವದಿಸಲಿ ಆಮೆ